ಅದೇನು ಅಂದ್ರೆ ಭೂಮಿಕ ಅವ್ರಿಗೆ ತನ್ನ ಗಂಡ ಮಾಡಿದ ಮೋಸ ಎಲ್ಲ ಗೊತ್ತಾಯ್ತು. ಭೂಮಿಕ ತನ್ನ ಗಂಡನ ದ್ವೇಷ ಮಾಡಕ್ ಶುರು ಮಾಡಿದ್ರು. ತನ್ನ ಗಂಡ ಮೋಸ ಮಾಡ್ದ ಅಂತ ಸೇಡ್ ತಿರ್ಸ್ಕೋಬೇಕು ಅಂತ ಭೂಮಿಕ ಒಂದ್ ಕಡೆ, ತನ್ನ ಸಂತೋಷಕ್ಕೆ ಅಡ್ಡಿ ಆಗ್ತಿದ್ದಾಳೆ ಅಂತ ಭೂಮಿಕನ ಸಾಯಿಸ್ಬೇಕು ಅಂತ ಶಶಾಂಕ್ ಇನ್ನೊಂದ್ ಕಡೆ. ಭೂಮಿಕ ಅವ್ರನ್ನ ಕೊಂದ್ಬಿಟ್ರೆ ಆಸ್ತಿ ಎಲ್ಲ ಶಶಾಂಕಗ್ ಬರುತ್ತೆ, ಆಮೇಲೆ ಅವ್ರ ಜೊತೆ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ ಮಾಯಾ ಒಂದ್ ಕಡೆ. ಜೊತೆಗೆ ಭೂಮಿಕ ಆಸ್ತಿ ಮೇಲೆ ಕಣ್ಣಿಟ್ಟು ಶಶಾಂಕ್ ಅವ್ರ ರಿವಾಲ್ವರ್ ತಗೊಂಡೋಗಿದ್ ನೀಲ್ಕಂಠ ಇನ್ನೊಂದ್ ಕಡೆ. ಸರ್ ನಮಸ್ತೆ ಸರ್. ನಾನ್ ಸರ್ ನೈಟ್ ಡ್ಯೂಟಿ ಪಿ ಸಿ ಶಿವಕುಮಾರ್ ಮಾತಾಡ್ತಾ ಇರೋ ಸರ್. ಏನ್ರಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದಾರಲ್ಲ? ಒಂದ್ ಕೊಲೆ ಆಗಿದೆ ಅಂತೆ. ಏನು ಮರ್ಡ್ರ? ಯಾರ್ದು? ಸರಿ ನಾ ಅಲ್ಲಿಗೆ ಬರ್ತೀನಿ, ನೀವುಗಳು ಬಂದ್ಬಿಡಿ. ಇಷ್ಟೊತ್ತರಲ್ಲಿ ಎಲ್ಲಿ ಹೊರಟೆ? ಫೋಟೋಗ್ರಾಫರ್ ಸಂತೋಷ್ ಅವರು ನಿಮ್ಮ ತಂಗಿಗೆ ಟಾರ್ಚರ್ ಕೊಡ್ತಿದ್ರು ಅಂತ ನೀವು ಹೋಗಿ ವಾರ್ನ್ ಮಾಡಿದ್ರಂತೆ? ಹೌದು ಮೇಡಮ್, ನಮ್ಮ ಮನೆ ಹೆಣ್ಮಕ್ಳಿಗೆ ಟಾರ್ಚರ್ ಕೊಟ್ರೆ ವಾರ್ನ್ ಮಾಡಿದೆ ವಿಶ್ ಮಾಡೋಕ್ಕಾಗುತ್ತಾ? ಓನ್ಲಿ ವಾರ್ನ್ ಮಾಡಿದ್ರೆ ಪರವಾಗಿಲ್ಲ, ಆದರೆ ಕೊಲೆ ಮಾಡಿದರೆ? ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳ್ತೀನಿ, ಆದರೆ ನಿಜಾನ ಹೇಳಬೇಕು. ನಿಮಗೆ ಗಾಂಜಾ ಸೇದ ಅಭ್ಯಾಸ ಇದೆಯಾ? ಅದಕ್ಕೆ ನೀವು ಹೇಳಿದ ಕೆಲಸ ನಾನು ಮುಗಿಸ್ದೆ. ಆ ವಿಷಕಂಠ ಅವ್ರ ಹತ್ರ ಹೋಗಿ ಅವ್ರ ಫಿಂಗರ್ ಪ್ರಿಂಟ್ಸ್ ನಾನು ಫೋನ್ ಮೇಲೆ ಬರೋವಾಗ ಮಾಡಿದೆ, ಹಾಗೆ ನೀವು ಪಿ ಸಿ ಕಳಿಸಿದ್ರಲ್ಲ ಅವ್ರ ಜೊತೆಗೆ ಫೋನ್ ಕೊಟ್ಟು ಕಳಿಸ್ದೆ. ನಿಮಗೆ ಫೋಟೋಗ್ರಾಫರ್ ಸಂತೋಷ್ ಅವ್ರು ಗೊತ್ತಲ್ವಾ? ಗೊತ್ತಿಲ್ಲ ಮೇಡಮ್. ಏನು ವಿಷಯ ಮೇಡಮ್? 3 ದಿನದ ಹಿಂದೆ ಸಂತೋಷ್ ಅವ್ರ ಕೊಲೆ ಆಗಿದೆ. ಏನು ಸಂತೋಷ್ ಅವ್ರು ಮರ್ಡರ್ ಆಗಿದೆಯಾ? ಏನ್ರಿ ಇನ್ಸ್ಪೆಕ್ಟರ್ ಅಜಯ್, ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ನಿಮಗೆ ಹೇಳ್ಕೊಂಡು ಕೇಳ್ಕೊಂಡು ಬರೋದಕ್ಕೆ ನಾನೇ ನಿಮ್ಮ ರಿಲೇಟಿವ್ ಅಲ್ಲ, ಪೊಲೀಸ್. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಹೆಸರು ಪ್ರತಿಭಾ ಪ್ರಶಾಂತ್ ಅಂತ, ಐ ಆಮ್ ಎ ಪ್ರೈವೇಟ್ ಡಿಟೆಕ್ಟಿವ್. ಏನು ವಿಷಯ ಮೇಡಮ್? ನಿಮಗೆ ಫೋಟೋಗ್ರಾಫರ್ ಸಂತೋಷ್ ಅವ್ರು ಗೊತ್ತಲ್ವಾ? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ ಅಂದ್ರೆ ಇತ್ತೀಚೆಗೆ ನೀವು ಯಾರು ಸಂತೋಷ್ ಅವ್ರ ಕಾಲೆ ಮಾಡಿಲ್ವಾ? ಅವ್ರು ಯಾರು ಅಂತ ಗೊತ್ತಿಲ್ಲ ಅಂದ್ಮೇಲೆ ನಾವೇನು ಫೋನ್ ಮಾಡ್ತೀವಿ? ಇಷ್ಟಕ್ಕೂ ಇದನ್ನ ನಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ 3 ದಿನದ ಹಿಂದೆ ಸಂತೋಷ್ ಅವ್ರ ಕೊಲೆ ಆಗಿದೆ. ಏನ್ ಹೇಳ್ತಿದ್ದೀರಾ ಮೇಡಮ್? ಅವ್ನು ಯಾರೋ ಫೋಟೋಗ್ರಾಫರ್ ಕೊಲೆ ಆಗಿದ್ದಕ್ಕೂ ನಮಗೂ ಏನು ಸಂಬಂಧ? ಸಂಬಂಧ ಇಲ್ಲದೆ ಸುಮ್ಮ ಸುಮ್ಮನೆ ವಿಚಾರಣೆ ಮಾಡಲ್ಲ ನಾನು. ಹಂಗಂದ್ರೆ ಈ ಮಾತಿನ ಅರ್ಥ ಏನು ಮೇಡಮ್? ನಮಗೂ ಆ ಕೊಲೆಗೂ ಸಂಬಂಧ ಇದೆ ಅಂತನಾ? ಯಾರ್ಯಾರಿಗೆ ಸಂಬಂಧ ಇದೆ ಯಾರ್ಯಾರಿಗೆ ಇಲ್ಲ ಅನ್ನೋದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಯಾರು ನೀವು? ಐ ಆಮ್ ಎ ಪ್ರೈವೇಟ್ ಡಿಟೆಕ್ಟಿವ್, ಪ್ರತಿಭಾ ಪ್ರಶಾಂತ್ ಅಂತ. ಏನು ವಿಷಯ ಮೇಡಮ್? ಫೋಟೋಗ್ರಾಫರ್ ಸಂತೋಷ್ ಅನ್ನೋರ್ದು ಮರ್ಡರ್ ಆಗಿದೆ. ಏನು ಸಂತೋಷ್ ಅವ್ರು ಮರ್ಡರ್ ಆಗಿದೆಯಾ? ಅಂದ್ರೆ ನಿಮಗೆ ಅವ್ರ ಪರಿಚಯ ಇದೆ ಅಂದಂಗಾಯ್ತು. ಹಾ ಮೇಡಮ್, ಪರಿಚಯ ಇದೆ. ಸಂತೋಷ್ ಅವ್ರು ನಿಮಗೆ ಹೇಗೆ ಪರಿಚಯ? ಇವ್ರು ಒಬ್ಬಳು ಮಗಳಿದ್ಲು ಮೇಡಮ್, ಕಳೆದೋಗಿ ತುಂಬ ವರ್ಷ ಆಯಿತು. ಬರ್ತಾಳೆ ಅಂತ ಕಾಯ್ತಾ ಇದ್ದೀವಿ. ಅವಳು ಬರಲೇ ಇಲ್ಲ. ಅವಳ ನೆನಪಿಗೋಸ್ಕರ ಅವಳ ಫೋಟೋನ ಸಂತೋಷ್ ಸ್ಟುಡಿಯೋದಲ್ಲಿ ನ್ಯಾಮಿನೇಷನ್ ಮಾಡಿಕೊಟ್ಟಿದ್ದೆ. ಹಾಗಾಗಿ ಸಂತೋಷ್ ಪರಿಚಯ. ಆದರೆ ಇವಾಗ ಅವ್ರು ಸತ್ತೋಗಿದ್ದಾರೆ ಅಂತ ಕೇಳಿ ತುಂಬ ಬೇಜಾರಾಯಿತು ಮೇಡಮ್. ಮತ್ತೆ ಏನಾದರೂ ವಿಷಯ ಗೊತ್ತಾದರೆ ನಿಮ್ಮನ್ನು ಕೇಳಕ್ಕೆ ಬರ್ತೀವಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಖಂಡಿತ ಮೇಡಮ್. ಥ್ಯಾಂಕ್ ಯು, ನಾನೇನು ಬರ್ತೀನಿ. ಓಕೆ ಮೇಡಮ್.
ಅಕ್ಕ 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 ಎಲ್ಲೋದ್ರು ಇವರು? ರೂಮಲ್ಲೂ ಇಲ್ಲ, ಕಿಚನಲ್ಲೂ ಇಲ್ಲ. ಏ ದಿವ್ಯಾ, ದಿವ್ಯಾ ಅಕ್ಕ ಇಲ್ಲಿ ರೂಮಲ್ಲೇ ಇರ್ಬೇಕು ನೋಡಿ ಬಾವಾ. ಏ ದಿವ್ಯಾ, ರೂಮಲ್ಲಿ ನೋಡಿದೆ ಅಕ್ಕ ಇಲ್ಲ. ಎಲ್ಲಾದ್ರೂ ಹೋಗ್ತೀನಿ ಅಂತ ಹೇಳ್ಬಿಟ್ಟೋದ್ರ? ಏನು ಹೇಳಿಲ್ಲ ಬಾವಾ. ಯಾಕೆ, ಏನಾದ್ರು ಹೇಳ್ಬೇಕಿತ್ತ? ಏನು ಇಲ್ಲ. ಸರಿ, ನಾ ಡ್ಯೂಟಿಗೆ ಹೋಗ್ತೀನಿ, ಹೇಳ್ಬಿಡು. ಸರಿ. ಯಾಕಜ್ಜೆ ಗಾಂಜಾ ಸ್ಮೆಲ್ ಬರ್ತಿದ್ಯಾ? ಹಾಕ, ಅದು ನಮ್ಮನೇಲಿ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಕೊಲೆಗಾರ ಯಾರು ಅಂತ ಗೊತ್ತಾಯ್ತು. ಕೊಲೆಗಾರ ಯಾರು ಅಂತ ಗೊತ್ತಾಯ್ತಾ? ಹಾಗಿದ್ರೆ ಎಲ್ಲಿಂದ ಬರ್ತಾ ಇದ್ರ ನೀವು ಇವಾಗ? ಹೇಳ್ತೀನಿ. ಕೊಲೆಗೂ ಅವರಿಗೂ ಎಲ್ಲಿಂದ ಎಲ್ಲಿಗೆ ಲಿಂಕ್ ಅಕ್ಕ? ನೋಡಿ ಎಂತೆಂತ ಜನ ಇರ್ತಾರೆ ಅಂತ. ಈಗ ಎಲ್ಲರೂ ಊರ್ಮೇಲೆ ಅವ್ರ ಮನೆಗೆ ಬರೋಕ್ಕೆ ಹೇಳು, ನಾನು ಫ್ರೆಶ್ ಆಗಿ ಅಲ್ಲಿಗೆ ಬರ್ತೀನಿ. ಸರಿ ಅಕ್ಕ, ನಾನು ಎಲ್ಲರನ್ನೂ ಅಲ್ಲಿ ಕರೆಸ್ತೀನಿ, ನಾನು ಹೊರಡ್ತೀನಿ. ದಿವ್ಯಾ, ಸ್ವಲ್ಪ ಟಿಫನ್ಗೆ ರೆಡಿ ಮಾಡು, ನಾನು ಫ್ರೆಶ್ ಆಗಿ ಬರ್ತೀನಿ. ಸರಿ ಅಕ್ಕ. ನಾನು ಆಗಲೇ ಹೇಳ್ದಂಗೆ ಎರಡು ವಿಷಯನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೆ. ಒಂದು ಅಂಜಲಿ ವಿಷಯ, ಇನ್ನೊಂದು ಸಂತೋಷ್ ಮರ್ಡರ್. ಇಲ್ಲಿ ಸಂತೋಷ್ಗೂ ಊರ್ಮಿಳವ್ರಿಗೂ ಏನು ಲಿಂಕ್ ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ಬೋದು. ಮೊದಮೊದ್ಲಿಗೂ ನಮಗೂ ಹಾಗೆ ಅನಿಸಿತ್ತು. ಆದರೆ ಆಮೇಲೆ ಗೊತ್ತಾಯಿತು ಸಂತೋಷ್ ಅವ್ರ ಸಾವಿಗೂ ಊರ್ಮಿಳವ್ರಿಗೂ ಲಿಂಕ್ ಇದೆ ಅಂತ. ನಂದಿತಾವ್ರೆ, ನಿಮಗೆ ಸ್ವಲ್ಪ ನಾನು ಮ್ಯಾನರ್ಸ್ ಇಲ್ವಾ? ಇನ್ ಯಾವತ್ತಾದ್ರೂ ನೀವು ಇವಳು ಪರ ವಹಿಸ್ಕೊಂಡು ಮಾತಾಡಿದ್ರೆ ಈ ಜನ್ಮದಲ್ಲಿ ನಿಮ್ ಮುಖನೂ ನೋಡಲ್ಲ, ಮಾತು ಆಡಲ್ಲ. ನಾನು ಗೀತಾ ಪರ ವಹಿಸ್ಕೊಳಕ್ ಆಗಲ್ಲ. ನೀವು ಗೀತನ್ ಕೈ ಬಿಟ್ರೆ ಬಹುಶಃ ಆ ಜವಾಬ್ದಾರಿ ನಾನ್ ತಗೋಬೇಕಾಗತ್ತೆ. ಸಾರ್ಥಕ ಆಯ್ತು ಕಣ, ಇವತ್ತು ಸಾರ್ಥಕ ಆಯ್ತು ನೀನು ಅವಳ ಮದುವೆ ಆಗಿದ್ದು. ಗೀತಾಳ ಬಗ್ಗೆ ನಿನಗೆ ಇಷ್ಟು ಕಾಳಜಿ ಇದ್ರೆ ಸಾಕು, ಅದು ಮುಂದೆ ಒಂದಿನ ಪ್ರೀತಿಯಾಗಿ ಬದಲಾಗುತ್ತೆ ಅನ್ನೋ ನಂಬಿಕೆ ಇದೆ ಕಣ ನನಗೆ. ಈ ಮದ್ವೆ ಆದ್ರೆ ಮುಗೀತು, ಸೂರಜಣ್ಣನ ಜೀವನ ನಮ್ ಕಣ್ಣೆದ್ರೆ ಹಾಳಾಗ್ತು.
ಬಾಡೇನು ಉಳಿಯಲ್ಲ. ಅದಾಗ್ಬಾರ್ದು. ನಾವ್ ಬದುಕಿದ್ದು ಹಾಗಾಗಲ್ ಕೊಡ್ಲಾಗ. ಹಾಗೇನಾದ್ರೂ ಆಗೋ ಸಂದರ್ಭ ಬಂದ್ರೆ ಮೊದ್ಲು ನಾನ್ ಬಲಿ ಆಗ್ತಿ. ಗೌರಿ ಒಳಗ್ ಹೋದ್ಲು. ಇಶಾ ಇದ್ರ ಬೀಗಿದ್ಕಿದ್ಯಾ? ಇದೆ ಪರೆ ತೆಗಿ ಮತ್ತೆ. ಶ್ರೀಚಕ್ರ ಹೊರಗೆ ಬರೋದಕ್ಕೆ ಎರಡನೇ ಲಿಂಗದ ಅವಶ್ಯಕತೆ ಇದೆ. ಅದಕ್ಕಾಗಿ ನೀನು ಹೊರಡಬೇಕು. ಆಗ್ಲಿ ಮಾತಾಯಿ. ನಿನಗೆ ಶುಭವಾಗಲಿ.